35 ವರ್ಷಗಳ ಬಳಿಕ ರಾಷ್ಟ್ರದ ಪ್ರಥಮ ಪ್ರಜೆ ಹುಬ್ಬಳ್ಳಿಗೆ. ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಸ್ವಾಗತಕ್ಕೆ ಭರದ ಸಿದ್ಧತೆ. ಮತ್ತೊಂದೆಡೆ ವಿವಾದಿತ ಸ್ಥಳದಲ್ಲಿ ಪ್ರಥಮ ಪ್ರಜೆ ಕಾರ್ಯಕ್ರಮ ಆಯೋಜನೆ ಆರೋಪ. ಹುಬ್ಬಳ್ಳಿಯ ಜಿಮ್ಖಾನಾ ಮೈದಾನದಲ್ಲಿ ಆಯೋಜಿಸಿರುವಂತಹ ಕಾರ್ಯಕ್ರಮ ಇದು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಿದ್ದಾರೆ ಪೌರ ಸನ್ಮಾನ ಕಾರ್ಯಕ್ರಮ. ಸೆಪ್ಟೆಂಬರ್ 26ರಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. 5,000 ಜನರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಲಾಗಿದೆ. ಆದರೆ ಜಿಮ್ಖಾನ್ ಮೈದಾನ ವಿವಾದ ನ್ಯಾಯಾಲಯದಲ್ಲಿದೆ. ಹೀಗಾಗಿ ವಿವಾದಿತ ಮೈದಾನದಲ್ಲಿ ರಾಷ್ಟ್ರಪತಿ ಕಾರ್ಯಕ್ರಮ ನಡೆಸುವುದು ಸರಿಯಲ್ಲ. ಬೇಕಿದ್ರೆ ಬೇರೆ ಕಡೆ ಕಾರ್ಯಕ್ರಮ ಆಯೋಜಿಸಲಿ. ಅದನ್ನ ಬಿಟ್ಟು ವಿವಾದಿತ ಜಾಗದಲ್ಲಿ ಕಾರ್ಯಕ್ರಮ ಆಯೋಜಿಸಿ ತಪ್ಪು ಸಂದೇಶ ನೀಡುವುದು ಸರಿಯಲ್ಲ. ಮೈದಾನ ಬಚಾವು ಸಮಿತಿ ಮುಖಂಡ ಪಿಎಚ್ ನಿರ್ಲಕೆರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರವನ್ನ ನ್ಯಾಯಾಲಯದ ಗಮನಕ್ಕೂ ತರ್ತೇವೆ. ರಾಷ್ಟ್ರಪತಿ ಶಿಷ್ಟಾಚಾರ ವಿಭಾಗಕ್ಕೆ ಸಂದೇಶ ಕಳಿಸ್ತೇವೆ. ಹುಬ್ಬಳ್ಳಿಯಲ್ಲಿ ಪಿಎಚ್ ನಿರ್ಲಕೆರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರ ವಿರೋಧದ ನಡುವೆ ಜಿಮ್ಖಾನಾ ಮೈದಾನದಲ್ಲಿ ಭರದ ಸಿದ್ಧತೆ ನಡೀತಾ ಇದೆ. ಪೌರ ಸನ್ಮಾನಕ್ಕಾಗಿ ಬೃಹತ್ ವೇದಿಕೆಯನ್ನ ಮಹಾನಗರ ಪಾಲಿಕೆ ನಿರ್ಮಿಸ್ತಾ ಇದೆ. ಸರ್ಕಾರಿ ಸಂಬಂಧಪಟ್ಟಂತ ಆಸ್ತಿಯಲ್ಲಿ ಒಂದು ಅಸೋಸಿಯೇಷನ್ ಕನ್ಸ್ಟ್ರಕ್ಷನ್ ಮಾಡತಕ್ಕಂತ ಸ್ಟೇಡಿಯಂ ಅಥವಾ ಏನೋ ಏನ್ ನಡೀತಾ ಇದೆ, ಇಲ್ಲಿಗಲ್ ಆಕ್ಟಿವಿಟೀಸ್ ಏನ್ ನಡೀಲಿಕ್ಕೆ ಬಾರು ಅಥವಾ ನಡೀತಾ ಇದೆ, ಸ್ಪಾ SPA ಇದೆಲ್ಲ ಮಾಡ್ತಾ ಇದ್ದಾರೆ. ಅದು ಕಾಂಟ್ರವರ್ಸಿ ಇದೆ, ಅದು ಕೋರ್ಟ್ ನಲ್ಲಿ ಇದೆ. ಕೋರ್ಟ್ ನಲ್ಲಿ ತಕರಾರು ವ್ಯಾಜ್ಯಗಳು ಇರ್ತಕ್ಕಂತ ಸ್ಥಳದೊಳಗೆ ಯಾವುದೇ ಸರ್ಕಾರದ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು ಅಥವಾ ಮಂತ್ರಿಗಳು ಕಾರ್ಯಕ್ರಮಗಳು ಮಾಡೋದಾದ್ರೆ ಅಲ್ಲಿ ಮಾಡಬಾರ್ದು ಅನ್ನೋದು ಶಿಷ್ಟಾಚಾರ. ಆ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿ ಇವತ್ತು ಅಲ್ಲಿ ಮಾಡ್ತಿರೋದಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ. ಇದರಲ್ಲಿ ನಾವು ಸ್ಪಷ್ಟಪಡಿಸಿದಷ್ಟೇ, ದಯವಿಟ್ಟು ಅವರು BJP ಅಧ್ಯಕ್ಷರಲ್ಲ, ಈ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನಿಗೂ ಸಂಬಂಧಪಟ್ಟಂತ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು. ಎಲ್ಲರೂ ಸಹಿತ ಅವ್ರಿಗೆ ಸನ್ಮಾನ ಮಾಡುವಂತ ಒಂದು ಪೌರ ಸನ್ಮಾನ ಅಂತ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಿಟಿಜನ್ಸ್ ರೆಪ್ರೆಸೆಂಟೇಟಿವ್ ಆಗಿ ಮೇಯರ್ ಅವರು ಸನ್ಮಾನ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ, ಅದನ್ನು ನಾವು ಭಾಗಿಯಾಗ್ತೇವೆ. ಆದರೆ ಆ ಏನು ವ್ಯಾಜ್ಯ ಇರ್ತಕ್ಕಂಥ ಸ್ಥಳದಲ್ಲಿ ಮಾಡೋದು ಸರಿಯಲ್ಲ. ಅದೇನು ಜಿಮ್ಖಾನ ಅಂತ ಏನು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಡಿಫಂಕ್ ಅಸೋಸಿಯೇಷನ್, ಅದನ್ನು ರಿರಿಜಿಸ್ಟ್ರೇಷನ್ ಮಾಡೋದು ಸಹಿತ ತನ್ನ ಫೋರ್ಸ್ ಯೂಸ್ ಮಾಡಿ ಸರ್ಕಾರದ ಆಫೀಸಿನ ಮಿಸ್ಯೂಸ್ ಮಾಡಿ ಏನ್ ಮಾಡಿರ್ತಕ್ಕಂಥ ಪರ್ಮಿಷನ್ ಆಯಿತು, ಹುಡಾ ಪರ್ಮಿಷನ್ ಆಯಿತು, ಮಹಾನಗರ ಪಾಲಿಕೆ ಪರ್ಮಿಷನ್ ಆಯಿತು, ಟೌನ್ ಕಂಟ್ರಿ ಪ್ಲಾನಿಂಗ್ ಪರ್ಮಿಷನ್ ಆಯಿತು, ಅದೆಲ್ಲ ರೀ ಪ್ಲಾನ್ ಏನ್ ಮಾಡಿದಾರೆ, ಅದು ಎಲ್ಲ ಸಹಿತ ಕಾಂಟ್ರವರ್ಸಿ ಇದೆ, ಅದು ಜುಡಿಷಿಯಲ್ ಪ್ರೋಬ್ ಆಗಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ಸ್ಥಳದಲ್ಲಿ ಆ ನಮ್ಮ ಗೌರವಾನ್ವಿತ ರಾಷ್ಟ್ರಪತಿಗಳ ಕಾರ್ಯಕ್ರಮ ಮಾಡುದು ಸೂಕ್ತ ಅಲ್ಲ. ಹೇಳಿದ್ನಲ್ರಿ, ಪ್ರೋಟೋಕಾಲ್ ಪ್ರೋಟೋಕಾಲ್ ಶಿಷ್ಟಾಚಾರ ಇದೆಯಲ್ಲ, ಒಂದು ಪರಂಪರೆ ಇದೆ, ನಾವು ಇದನ್ನು ಕೋರ್ಟ್ ಗಮನಕ್ಕೂ ತರ್ತೇವೆ. ಹೈಕೋರ್ಟ್ ನಲ್ಲಿ ಏನು ಪ್ರೊಸೀಡಿಂಗ್ಸ್ ಇದೆ ಅದ್ರ ಗಮನಕ್ಕೂ ತರ್ತೇವೆ. ಇದು ಏನು ವ್ಯವಸ್ಥೆ ಇದೆ, ಇದನ್ನೇ ನಾವು ಪ್ರೆಸಿಡೆಂಟ್ ಪ್ರೋಟೋಕಾಲ್ಗೆ ನಾವು ಮೇಲ್ ಮಾಡ್ತೇವೆ. ಸರಿ, ಇದು ಕಾಂಗ್ರೆಸ್ ಪಕ್ಷದ ನೋಡ್ರಿ, ಏನು ನಾನು ಇಲ್ಲಿ ಭಾಗವಹಿಸ್ತಾ ಇದ್ದೀನಿ, ನಾನು ಪತ್ರಿಕಾ